ಇವತ್ತು ಇಡೀ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದಂತಹ ಕೊರೋನಾ ಮಹಾಮಾರಿ ಎಲ್ಲರ ರಕ್ತವನ್ನು ಹೀರ್ತಾ ಇದೆ. ಬೆಳಗ್ಗೆ ಎದ್ದು ಪೇಪರ್ ನೋಡಿ, ಟಿವಿ ನೋಡಿ, ಎಲ್ಲಿ ನೋಡಿದ್ರು ಕೊರೋನಾ ಕೊರೋನಾ ಕೊರೋನಾ. ಜನ ಕೂಡ ತತ್ತರಿಸಿ ಹೋಗಿದ್ದಾರೆ, ತಮ್ಮ ಜೀವನವೇ ಹೋಯಿತು ಅನ್ನುವ ನಿಟ್ಟಿನಲ್ಲಿ ಬೆಳಗಾದರೆ ನಮ್ಮ ಉಸಿರು ಇದೆಯಾ ನಿಲ್ಲುತ್ತಾ ಅನ್ನುವ ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ಇಂಥ ಕೊರೋನಾ ಮಹಾಮಾರಿಗೆ ಹೆದರಬೇಕಾ? ನಾವು ಯಾವ ರೀತಿಯಾಗಿ ಜಾಗೃತರಾಗಬೇಕು? ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ, ಒಂದಿಷ್ಟು ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಮೆಡಿಕಲ್ ಸೆಲ್ನ ಸದಸ್ಯರು ಹಾಗೂ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಯ ವೈದ್ಯಕೀಯ ಮೆಡಿಕಲ್ ಸೆಲ್ನ ಇನ್ಚಾರ್ಜ್ ಅವರಾದ ಡಾಕ್ಟರ್ ವಿಜೇಂದ್ರ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್. ನೋಡ್ತಾ ಇದ್ದೀರಾ, ದೇಶ ಅಲ್ಲ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಕೊರೋನಾ. ದಿನ ದಿನ ಜನರು ಆತಂಕಕ್ಕೀಡಾಗ್ತಾ ಇದ್ದಾರೆ. ಇವೆಲ್ಲವುದರ ನಡುವೆ ಸರ್, ವೈದ್ಯಕೀಯ ಲೋಕಕ್ಕೆ ಈ ಕೊರೋನಾ ಅನ್ನೋದು ಯಾವ ರೀತಿಯ ಸವಾಲಾಗ್ತಾ ಇದೆ ಸರ್? ಬಹಳಷ್ಟು ಸಮಂಜಸವಾದ ಪ್ರಶ್ನೆ, ಅಂದರೆ ಬೇಸಿಕ್ ಪ್ರಶ್ನೆ. ಆದರೂ ನನಗೇನು ಅನಿಸ್ತಾ ಇದೆ ಅಂದರೆ, ಇವತ್ತಿನ ನಮ್ಮ ಒಂದು ಮಾತುಕತೆ ವೈದ್ಯಕೀಯ ಲೋಕಕ್ಕಾಗಲಿ ಅಥವಾ ಆಡಳಿತಾತ್ಮಕವಾಗಲಿ ಅಥವಾ ರಾಜಕೀಯಾತ್ಮಕವಾಗಲಿ ಇರಬಾರ್ದು. ನಮ್ಮಿಬ್ಬರ ಮಧ್ಯದ ಮಾತುಕತೆ ಜನಸಾಮಾನ್ಯರು ಕೂತ್ಕೊಂಡು ಮಾತನಾಡಿದಾಗಿರಬೇಕೆಂಬುದು ನನ್ನ ಆಸೆ. ಯಾಕೆಂತ ಹೇಳಿದ್ರೆ, ನಾವು ವೈದ್ಯರುಗಳಾಗಲಿ ಅಥವಾ ಮಾಧ್ಯಮಗಳಾಗಲಿ, ಮೆಡಿಕಲ್ ಆ್ಯಂಡ್ ಮೀಡಿಯಾ ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಅಂತ ಹೇಳ್ತೇವೆ. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಈಗ ಜವಾಬ್ದಾರಿ ಏನಂದರೆ ಆತಂಕಗಳನ್ನು ಜನರ ಮಧ್ಯದಿಂದ ತೆಗೆಯುವಂಥದ್ದು ಪ್ರಮುಖ ಜವಾಬ್ದಾರಿ. ಯಾಕೆಂತ ಹೇಳಿದ್ರೆ, ಭಯವೇ ಜ್ಞಾನದ ಮೂಲ ಅಂತ ಹೇಳ್ತಾರೆ. ಆದರೆ ಜ್ಞಾನ ದಾಹ ಜನರಿಗೆ ಹುಟ್ಟಿದೆ, ಏನು ಮಾಡಬೇಕು, ಭಯ ಬಂದಿದೆ, ಜ್ಞಾನ ದಾಹ ಹುಟ್ಟಿದೆ. ಆದರೆ ಈ ಜ್ಞಾನದಾಹಕ್ಕೆ ಅವರಿಗೆ ವಿಷಯಗಳು ಸಿಗ್ತಾ ಇಲ್ಲ. ಯಾವುದಾವುದೇ ಅದ್ಕೊಳ್ಳಿ, ಇಷ್ಟು ಜನ ಸತ್ತರು, ಇಷ್ಟು ಜನ ಹೀಗಾದರೂ, ಇಷ್ಟು ಜನ. ಈಗ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದ್ರೆ, ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಪ್ರಕಾರ ಎಪಿಡೆಮಿಕ್ ಅಂತ ಹೇಳ್ತೇವೆ, ಪ್ಯಾಂಡಮಿಕ್ ಅಂತ ಹೇಳ್ತೇವೆ. ಒಂದು ಸಣ್ಣ ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಒಂದು ದೇಶದ ಒಳಗೆ ಅಥವಾ ಒಂದು ಸ್ಥಳದ ಒಳಗೆ ಒಂದು ರೋಗ ಔಟ್ ಬಸ್ಟ್ ಆದರೆ, ಸಡನ್ನ ಒಂದು ಏರಿಯಾದಲ್ಲಿ ಕಾಲರ, ಒಂದು ಏರಿಯಾದಲ್ಲಿ ನಿಮೋನಿಯಾ, ಈ ಥರ ಆದ ಕೂಡಲೇ ನಾವು ಅದನ್ನು ಎಪಿಡೆಮಿಕ್ ಅಂತ ಕರಿತೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ದೇಶಗಳಿಗೆ ಅದು ಹಂಚಿ ಹೋದಾಗ ಅದನ್ನು ಪ್ಯಾಂಡಮಿಕ್ ಅಂತ ಕರಿತೇವೆ. ಈಗ COVID-19 ಏನಿದೆ, ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, December 2019 ಇದು ನಮ್ಮ ಗಮನಕ್ಕೆ ಬಂತು. ಅಂದರೆ ಈ ಡಿಸೀಸ್ ಅದರ ಬೇಕಾದ ಲಕ್ಷಣಗಳನ್ನು ತೋರಿಸ್ತಾ ಇದೆ ಅಂಥೇಳಿ ಅದರ ಗಮನಕ್ಕೆ ಬಂದ ತಕ್ಷಣ ಜನರು ಒಂದು ಸರಿಗೆ ಅಲರ್ಟ್ ಆಗಲಿಕ್ಕೆ ಶುರು ಆದರೂ, ಏನೋ ಒಂದು ಸಣ್ಣ ಡಿಸೀಸ್ ಬರ್ತದೆ ಹೋಗ್ತದೆ, ಚೈನಾದಲ್ಲಿ ವುಹಾನ್ನಲ್ಲಿ ನಿಮ್ಮ ಸೀ ಫುಡ್ ಮಾರ್ಕೆಟ್ನಲ್ಲಿ ಸ್ಟಾರ್ಟ್ ಆಯಿತು ಅಂಥೇಳಿ ಜನರ ಒಂದು ಮನಸ್ಸಿನಲ್ಲಿ ಬಂತು. ಇದು ಬರ್ತದೆ, ಚೈನಾದಿಂದ ಭಾರತಕ್ಕೆ ಬರ್ಬೋದು, ಸ್ವಲ್ಪ ಡಿಸೀಸ್ ಬರ್ಬೋದು. ಯಾಕೆಂದರೆ ಭಾರತದ ಚೈನಾ ನೀವು ನೋಡಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ನಮ್ಮ ಭಾರತದ ಒಂದು ವಸ್ತುಗಳಿಗಿಂತ ಜಾಸ್ತಿ ಚೈನೀಸ್ ವಸ್ತುಗಳು ನಮ್ಮ ಇಂಡಿಯಾದಲ್ಲಿ ಸಿಗ್ತಾ ಇದ್ದವು. ಯಾಕೆಂದರೆ ಅಲ್ಲಿ ಲೇಬರ್ ಚೀಪು ಅಂತ. ನಾವು ನನಗೊಂದು ಅನಿಸ್ತದೆ, ನಾವು ಅಲ್ಲೇ ತಪ್ಪಿ ಬಿದ್ದಿದ್ದೇವೆ ಪ್ರಪ್ರಥಮವಾಗಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ಆಲೋಚನೆ ಏನಿರಬೇಕಂದ್ರೆ, ಸ್ವದೇಶಿ, ಭಾರತದ ಸಂಸ್ಕೃತಿ, ಭಾರತದ ನಡವಳಿಕೆಗಳು, ಭಾರತದ ಆಚಾರ ವಿಚಾರಗಳು, ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿದರೆ ನಮಗೆ ಯಾವ ರೋಗವು ಸಾಧಾರಣ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಗಂಗೆ ಚೈ ಮನೆ ಚೈವ ಗೋದಾವರಿ ಸರಸ್ವತಿ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡೋದು, ಮನೆಯ ಹೊರಗೆ ಗೋಮೂತ್ರ ಗೋಮೆಗಳಿಂದ ಶುಚಿ ಮಾಡಿ ಸ್ಟಾರ್ಟ್ ಮಾಡುವಂಥ ಇಂತಹ ಸಂಸ್ಕೃತಿ ನಮ್ಮದು. ಮನೆ ಒಳಗೆ ಹೋಗುವಾಗ ಕೈಕಾಲು ತೊಳೆದು ಹೋಗುವಂಥದ್ದು, ಕಾಲಿನ ಹಿಂಬದಿಯನ್ನು ತೊಳೆದು ಹೋಗದಿದ್ದರೆ ನಿಮಗೆ ಕೆಟ್ಟದಾಗ್ತದೆ, ಶನಿ ಒಕ್ಕರಿಸ್ತಾನೆ, ಇಂಥ ಮಾತುಗಳು ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಮತ್ತು ಯಾವುದೇ ಮನೆಯಲ್ಲಿ ಒಂದು ತರಂಗಾಂತರಗಳು, ವೈಬ್ರೇಷನ್ಸ್ಗಳು, ಇಂಥದ್ದೆಲ್ಲ ನಡೆದ ತಕ್ಷಣ ಇಂಥ ರೋಗಗಳು ಬರೋದಿಲ್ಲ ಅಂತ. ಆದರೆ ಕೋವಿಡ್ ಅಂತ ಒಂದು ಬಂದ ತಕ್ಷಣ, ಚೈನಾದಿಂದ ಭಾರತಕ್ಕೆ ಬಂತು, ಪ್ರಥಮ ಅಲೆಯಲ್ಲಿ ನಾವು ಯಾವ ಥರ ಅದನ್ನು ಎದುರಿಸಿದ್ದೀವಿ ಅಂದರೆ, ನಾನು ಮೊನ್ನೆ ಅಷ್ಟೇ ಒಂದು ಮಾಧ್ಯಮಕ್ಕೆ ಹೇಳ್ತಾ ಇದ್ದೆ, ಹೆಚ್ಚಾಗಿ ಸಮುದ್ರದ ಅಲೆಗಳನ್ನು ಎದುರಿಸಿ ನಿಲ್ತಾರೆ ನಾವು ಜನರು ಮುಂದೆ ಹೋಗಿ. ಒಂದು ಅಲೆ ಬಂದು ಜೀವರಕ್ಷಕರವರನ್ನು ರಕ್ಷಿಸಿದಾಗ ಎರಡನೇ ಅಲೆ ಬಂದು ಅವರು ನೀರಿನಲ್ಲಿ ಹೊರಟು ಹೋಗ್ತಾರೆ ಅಂತ. ಇದು ಅವಿವೇಕಿಗಳ, ಶುದ್ಧ ಅವಿವೇಕಿಗಳ ಕೆಲಸ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ರೋಗ ನಮಗೆ ತಿಳಿದ ತಕ್ಷಣ ನಾವು ಅಲರ್ಟ್ ಆದದ್ದು ಭಾಳ ಒಂದು ಸಣ್ಣ ಮಟ್ಟಿನಲ್ಲಿ, ಇನ್ನು ದೊಡ್ಡ ಮಟ್ಟಿನಲ್ಲಿ ಅಲ್ಲ. ನಮಗೆ ತಿಳುವಳಿಕೆ, ನಾವು ಒಪ್ತೇವೆ, ನಮ್ಮಲ್ಲಿ ಇಲ್ಲಿಟ್ರೇಟ್ಗಳು, ಲಿಟ್ರೇಟ್ಗಳು, ಭಾರತದಲ್ಲಿ ಒಂದು ವಿದ್ಯಾಭ್ಯಾಸದ ಕೊರತೆ ಇದೆ ಅಂತ ಹೇಳ್ತೇವೆ. ಆದ್ರೂ ಕರ್ನಾಟಕ, ಅದರಲ್ಲಿ ಉಡುಪಿ ಜಿಲ್ಲೆ ಹಾಗೂ ಕೇರಳ ಎಲ್ಲ ಹೈಯೆಸ್ಟ್ ಎಜುಕೇಟೆಡ್ ಏರಿಯಾ, ಇಲ್ಲಿ ಯಾಕೆ ಈ ಥರ ಆಯಿತು? ಅಥವಾ ವಿದೇಶಗಳಲ್ಲಿ ಅವರ ಎಜುಕೇಷನ್ ಲೆವೆಲ್ ತುಂಬ ಹೈ ಇದೆ, ಇಲ್ಲಿ ಯಾಕೆ ಈ ಥರ ಆಯಿತು? ಅಂದರೆ ಈ ಒಂದು ವೈರಸ್ ಮನುಷ್ಯನನ್ನು ಅಟ್ಯಾಕ್ ಮಾಡುವಂಥದ್ದು, ಅದು ಕಾಸ್ಟ್, ಕ್ರೀಡ್, ರಿಲಿಜನ್, ರಿಲಿಜಿಯಸ್ ಪಾರ್ಟಿ ಆಗಲಿ, ನಮ್ಮ ಡೆಮೊಕ್ರಾಟಿಕಲ್ ಅಥವಾ ಪೊಲಿಟಿಕಲ್ ಪಾರ್ಟಿಯಾಗಿ ನೋಡಿಕೊಂಡು ಬಂದಿಲ್ಲ. ಇದು ಒಂದು ವೈರಸ್ ಅಂತ ಹೇಳಿದ್ರೆ ಬಾರ್ಡರ್ ಲೈನ್ ಕಣ ಅಂತ ಹೇಳ್ತೇವೆ. ಬ್ಯಾಕ್ಟೀರಿಯಾ ಅಂದರೆ ಜೀವ ನಿರ್ಜೀವದಾಗೆ, ವೈರಸ್ ಇಸ್ ಅ ಬಾರ್ಡರ್ ಲೈನ್.
ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಬಾರ್ಡರಲ್ಲಿ ಇರುವಂತಹ ಕಣ. ಇದು ಒಂದು ಪ್ರೋಟೀನ್, ಇದಕ್ಕೆ ಒಂದು ಪ್ರೋಟೀನ್ನ ಒಂದು ಸ್ಟ್ರಕ್ಚರ್, ಆರ್ ಎನ್ ಎ ಸ್ಟ್ರಕ್ಚರ್, ಹೊರಗೆ ಒಂದು ಲಿಪಿಡ್ನ ಕವರ್ ಅಂತ ಇದೆ. ಇದು ನಮ್ಮ ಬಾಡಿಯೊಳಗೆ ಸೇರಿದ ತಕ್ಷಣ ಅದು ಒಂದೊಂದು ಅಂಗಾಂಗಗಳಿಗೆ ಏನೆಲ್ಲ, ಆದರೆ ಇದ್ರ ಬಗ್ಗೆ ಯಾಕೆ ತಿಳಿದಿರಲಿಲ್ಲ ಅಥವಾ ಇಷ್ಟು ಪ್ಯಾನಿಕ್ ಆಗುವ ಅವಶ್ಯಕತೆ ಏನಿತ್ತು? ಪೋಲಿಯೋವನ್ನು ಹೊಡೆದೋಡಿಸಿದ್ದೇವೆ, ಲೆಪ್ರಸಿಯನ್ನು ಹೊಡೆದೋಡಿಸಿದ್ದೇವೆ, ಟೈಮ್ ತಗೊಂಡಿದ್ದೇವೆ, ಆದರೆ ಇಲ್ಲಿ ನಮಗೆ ಸಮಯ ಸಿಕ್ಕಲಿಲ್ಲ. ಇದರ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹ ಅಥವಾ ಇದರಲ್ಲಿ ಪ್ರಯೋಗ ಆಗುವ ವೈರಸ್ಗಳು ನಾಲ್ಕು ಹಂತದ ಇದರಲ್ಲಿ ಪಾಸಾಗಿ ಹೋಗಬೇಕು, ಅದಕ್ಕೂ ಸಮಯ ಸಿಕ್ಕಲಿಲ್ಲ. ಆದ್ದರಿಂದಾಗಿ ಈ ಪ್ಯಾಂಡಮಿಕ್ ಇಷ್ಟು ವ್ಯಾಪಕವಾಗಿ ನಮಗೆ ಹೊಡಿತು. ಇದು ಇನ್ಫ್ಲುಯೆನ್ಸಾ ಹೇಗೆ ಈ ಶತಮಾನದ ಪ್ರಾರಂಭದಲ್ಲಿ ಬಂದೆ, ಅದೇ ಥರದ ಡಿಸೀಸ್. ಆದರೆ ನೀವು ಆಲೋಚನೆ ಮಾಡಿ, ಆಗ ನಮ್ಮ ಸೈಂಟಿಫಿಕ್ ಅಥವಾ ಟೆಕ್ನಾಲಜಿ ಇಷ್ಟು ಮುಂದಿರಲಿಲ್ಲ, ಆದರೆ ಆಚಾರ ವಿಚಾರಗಳು ತುಂಬ ಸ್ಟ್ರಾಂಗ್ ಆಗಿದ್ದವು. ಈಗ ವಿಜ್ಞಾನ ಭಾಳ ಮುಂದೆ ಹೋಗಿದೆ, ಆಚಾರ ವಿಚಾರಗಳು ತುಂಬ ಹಿಂದೋಗಿದೆ. ಎಲ್ಲಿಯೋ ನನ್ನ ಮನಸ್ಸಿಗೆ ಅನಿಸ್ತದೆ ನಮ್ಮ ಆಚಾರ ವಿಚಾರಗಳ ಹಿನ್ನಡೆ ಒನ್ ಆಫ್ ದ ಮೇನ್ ರೀಸನ್. ಅದರಿಂದ ನಮ್ಮ ಜನಸಾಮಾನ್ಯರಿಗೆ ನಾವು ಮಾಡ್ತಾ ಇರುವ ಈ ಡಿಸ್ಕಷನ್ನಲ್ಲಿ ಇದು ಪ್ರಮುಖ ಅಂಗ ಆಗಬೇಕು. ಎಲ್ಲಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕೆಂಬ ಒಂದು ಮಾತನ್ನು ನಾವು ಇವತ್ತು ಜನರಿಗೆ ತರುವ ಅಂತ ನನಗೆ ಆಸೆ ಆಗ್ತದೆ. ನಿಮ್ಮ ಒಂದು ಪ್ರಪ್ರಥಮವಾಗಿ ನೀವು ಈ ಒಂದು ಇಂಟರ್ವ್ಯೂ ಬಗ್ಗೆ ಹೇಳುವಾಗಲೂ ನನಗೆ ಸಂತೋಷ ಆಗಿದ್ದದೆ. ಯಾಕೆಂತೇಳಿ ಜನಸಾಮಾನ್ಯರಿಗೋಸ್ಕರ ಈ ಕಾರ್ಯಕ್ರಮ, ಕೋವಿಡ್ ಎಂಬುದು ಒಂದು ವೈರಲ್ ಡಿಸೀಸ್, ಕಾಮನ್ ಕೋಲ್ಡಿನ ಥರದ್ದೇ ವೈರಲ್ ಡಿಸೀಸ್. ಇನ್ನು ಒಂದಲ್ಲ ಒಂದು ದಿವಸ ನಾನು ಒಳ್ಳೆ ಮಾತನ್ನು ಹೇಳಿ ಸ್ಟಾರ್ಟ್ ಮಾಡ್ತೇನೆ. ಯಾಕೆ ಅಂತೇಳಿದರೆ ಒಂದಲ್ಲ ಒಂದು ದಿವಸ ಇದು ಎಟ್ ಎನದರ್ ಇನ್ಫ್ಲುಯೆನ್ಸಾ ಲೈಕ್ ಡಿಸೀಸ್ ಅಥವಾ ಕಾಮನ್ ಕೋಲ್ಡ್ನ ರೀತಿ ಈ ಜಗತ್ತಿನಿಂದ ವ್ಯಾನಿಶ್ ಆಗುವುದು ಖಂಡಿತ. ಇದು ನನ್ನ ಒಂದು ಪ್ರಪ್ರಥಮವಾಗಿ ಜನರಿಗೆ ನೀಡಬಯಸುವಂಥ ಒಂದು ಆಶಾಕಿರಣದಂತಹ ಮಾತು ತಮ್ಮ ಮಾಧ್ಯಮದ ಮೂಲಕ. ತುಂಬ ಅರ್ಥಪೂರ್ಣವಾಗಿ ಫಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡಿದ್ರಿ ಈ ಮಹಾಮಾರಿಯ ಬಗ್ಗೆ. ಆದರೆ ಸಾಮಾನ್ಯ ಜನರು, ಅಂದರೆ ಸಾಮಾನ್ಯ ಜನರು ಅಂತ ಹೇಳಿದ್ರೆ ಈಗ ಹಳ್ಳಿಯ ಮುಗ್ಧ ಜನರು ತುಂಬ ಭಯಭೀತರಾಗ್ತಾ ಇದ್ದಾರೆ. ಅಂದರೆ ಕೊರೋನಾ ಅಂತ ಹೇಳಿದ್ರೆ ಎಲ್ಲಿ ನೆಗಡಿ ಬರಲಿ, ಕೆಮ್ಮು ಬರಲಿ, ಮನೆಯಲ್ಲಿ ಜ್ವರ ಬರಲಿ, ತುಂಬ ತಮ್ಮ ಮಾನಸಿಕ ಏನು ಸೀಮಿತವನ್ನು ಕಳೆದುಕೊಂಡು ವ್ಯವಹರಿಸ್ತಾರೆ. ಮನೆಯಲ್ಲಿ ಅವರವರೇ ಸಿಟ್ಟಾಗುವುದು, ಗಂಡ ಹೆಂಡತಿ ಜಗಳ ಆಗುವುದು, ಈ ರೀತಿಯೆಲ್ಲ ಹಳ್ಳಿಯ ವಾತಾವರಣದಲ್ಲಿ ನಡೀತಾ ಇದೆ. ಇವುಗಳಿಗೆಲ್ಲ ಏನು ಸರ್ ಏನು ಉತ್ತರ? ಸಾಮಾನ್ಯ ಒಬ್ಬ ಜನಸಾಮಾನ್ಯ ಆಗಿ ನಾವು ಅದನ್ನು ಆಲೋಚನೆ ಮಾಡಿದಾಗ ಇದಕ್ಕೆಲ್ಲ ಅವರಿಗೆ ನಾಲೆಜ್ ಕೊಡುವಂಥ ನಮ್ಮ ರಾಜಕೀಯ ವ್ಯವಸ್ಥೆಗಳು ಆಗಬೇಕಲ್ವ, ಹೇಗೆ ಅಂತ. ಜನಸಾಮಾನ್ಯರು ಮತ್ತು ಮುಗ್ಧತೆ, ಎರಡು ಶಬ್ದಗಳನ್ನು ನೀವು ಪ್ರಯೋಗ ಮಾಡಿದ್ರಿ. ಭಯವೇ ಜ್ಞಾನದ ಮೂಲ ಅಂತ ಸುರುಗಿ ಹೇಳಿದೆ. ಆದರೆ ಈ ಜ್ಞಾನ ಈ ಮುಗ್ಧತೆಯಲ್ಲಿ ಇದೆ, ಇದು ನನ್ನ ಅನುಭವ. ಯಾಕೆಂತ ಹೇಳಿದ್ರೆ ನಾವು ಮೊದಲು ಕೇಳ್ತಿತ್ತು ಮನೆ ಮದ್ದು, ಅಜ್ಜಿ ಹೇಳಿದ ಮದ್ದುಗಳು, ಮನೆಯಲ್ಲಿ ಪ್ರಾಕ್ಟೀಸ್ ಆಗುವಂತಹ ಜೀವನ ಶೈಲಿಗಳು. ಹಿರಿಯರಿಗೂ ಮತ್ತು ಇವತ್ತಿನ ಜನ್ರೇಷನ್ಗೂ ಆಗುವ ಕ್ಲಾಶ್ ಅದೇ ವಿಚಾರದಲ್ಲಿ, ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ಜನ್ರೇಷನ್ ಗ್ಯಾಪು, ಹಳ ಪ್ರಾಕ್ಟೀಸ್ಗಳು ಅಂತ. ಈಗ ನಿಮ್ಮ ಅನುಭವಕ್ಕೆ ಬರ್ತದೆ, ಯಾವಾಗಲೂ ಒಂದು ದೊಡ್ಡ ಪೆಟ್ಟು ಬಿದ್ದ ತಕ್ಷಣ ನಮಗೆ ಎಲ್ಲ ಅರಿವಾಗುವಂಥದ್ದು. ಆದರೆ ಈ ಪೆಟ್ಟು ಭಾಳ ಜೋರಾಗಿ ಹೊಡೆಯಿತು ನಮಗೆ. ಈ ಮುಗ್ಧತೆಯಲ್ಲಿ ತುಂಬ ಸಾಂಪ್ರದಾಯಿಕತೆ ಅಡಗಿದೆ. ನಮ್ಮ ಸಣ್ಣದೇ ಒಂದು ಧಾರ್ಮಿಕ ಸ್ಥಳಗಳಿಗೆ ಹೋಗುವಂಥ ವಿಚಾರಗಳಿಂದ ತಗೊಳ್ಳುವ ಮುಗ್ಧತೆಯಲ್ಲಿ, ಯಾವುದು ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ಚರ್ಚ್ ಆಗಲಿ, ಜನರು ಒಳಗೆ ಹೋಗುವಾಗ ಭಾಳಷ್ಟು ಶುದ್ಧರಾಗಿ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗುವ ಮೊದಲು ಸ್ನಾನ ಮಾಡದೆ ಯಾರು ಹೋಗ್ತಾರಾ, ಕೈಕಾಲು ತೊಳೆದೇ ಹೋಗ್ತಾರಾ? ಇಲ್ಲ, ಹೊರಗೆ ಒಂದು ಟ್ಯಾಪಿನಲ್ಲಿ ಕೈಕಾಲು ತೊಳೆದೇ ಹೋಗ್ತಾರೆ. ಮಸೀದಿಯಲ್ಲಿ ನಮಾಜ್ ಮಾಡಲಿಕ್ಕೆ ಹೋಗುವಾಗ ಅವರು ಕೈಕಾಲುಗಳನ್ನು ಸ್ವಚ್ಛಪಡಿಸ್ಕೊಂಡು ಹೋಗ್ತಾರೆ. ಚರ್ಚಿಗೆ ಹೋಗುವಾಗ ಆದಿತ್ಯವಾರ ನೀವು ಹೋಗಿ ನೋಡುವರ್ಬೋದು, ಭಾಳ ಶುಭ್ರವಾದ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗ್ತಾರೆ. ನಮ್ಮ ಧಾರ್ಮಿಕ ಗುರುಗಳು ಹಾಗೆ ಎಲ್ಲರೂ ಶುಭ್ರವಾದ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾರೆ. ವಿಚಾರಗಳು ಏನು ಅಂತ ಹೇಳಿದರೆ, ನೀವು ನೋಡಿ, ಕೆಲವುದರಲ್ಲಿ ಈ ಒಂದು ಇಥೈಲ್ ಆಲ್ಕೋಹಾಲ್ನನ್ನು ಬಳಸಿದಂತಹ ವಿಚಾರಗಳನ್ನು ನೀವು ನೋಡ್ತೀರಿ. ಅವರು ಅತ್ತರ್ಗಳನ್ನು ಯೂಸ್ ಮಾಡ್ತಾರೆ, ಅಥವಾ ನಿಮ್ಮ ಕರ್ಪೂರಗಳಲ್ಲಿ ಬಳಸ್ತಾರೆ, ಅಥವಾ ಒಳ್ಳೆ ಫ್ರ್ಯಾಗ್ರೆನ್ಸ್ಗಳನ್ನು ಹಾಕ್ತಾರೆ, ಎರೋಮ್ಯಾಟಿಕ್ ಫ್ರ್ಯಾಗ್ರೆನ್ಸ್ಗಳನ್ನು. ಭಾಳಷ್ಟು ಧಾರ್ಮಿಕ ಟಚ್ಚನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮೂರು ಧರ್ಮಗಳನ್ನು ನಾನು, ಪ್ರಮುಖವಾದ ಮೂರು ಧರ್ಮಗಳಲ್ಲಿ ಸರ್. ಅರ್ಥ ಏನು ಅಂತ ಹೇಳಿದರೆ, ಜನರು ಭಯಪಡುವ ಅವಶ್ಯಕತೆ ಇಲ್ಲ, ಮುಗ್ಧತೆಯಲ್ಲಿ ಇದರ ಮದ್ದು ಅಡಗಿದೆ. ಯಾವ ರೀತಿ ಅಂತ ಹೇಳಿದರೆ, ಭಾಳ ಸಿಂಪಲಾಗಿ ನಾವು ಹೇಳ್ತೇವೆ, ಸ್ಟೇ ಹೋಮ್ ಸ್ಟೇ ಸೇಫ್, ದೋ ಗಜ್ ಕಿ ದೂರಿ ಮಾಸ್ಕೆ ಜರೂರಿ ಅಂತ. ನಮ್ಮಲ್ಲಿ ಒಂದು ಮಾತಿದೆ, ಧರ್ಮಗುರುಗಳ ಹತ್ರ ಕೆಲವರು ಮಾತನಾಡುವಾಗ ಬಾಯಿಗೆ ಕೈ ಅಡ್ಡ ಹಿಡಿದು ಮಾತಾಡ್ತಾರೆ, ಯಾಕೆ ಹೇಳಿ? ಎಂಜಿಲವರಿಗೆ ಹಾರಾಡಬಾರ್ದು. ಹಿರಿಯರ ಹತ್ರ ಮಾತಾಡುವಾಗ ಎಂಜಿಲು ಹಾರಾಡದೆ ಮಾತಾಡಿ, ಭಾಳಷ್ಟು ಜಾಗ್ರತೆ ಮಾಡ್ತೇವೆ. ನಾವೊಂದು ಹಿರಿಯರು ಅಂತ ಆದಕೂಡ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀವಿ. ತರಗತಿಗಳಲ್ಲಿ ನೋಡಿ, ಒಂದು ಟೇಬಲ್ ಇರ್ತದೆ ಮಾಸ್ಟರನ್ನು ಮಾತಾಡಲಿಕ್ಕೆ, ಮಾಸ್ಟರ್ ವಸ್ತುಗಳನ್ನು ಇಡಲಿಕ್ಕಲ್ಲ, ಅದಕ್ಕೊಂದು ಸ್ಟ್ಯಾಂಡರ್ಡ್ ಸೈಜ್ ಇರ್ತದೆ, ಮತ್ತು ಟೀಚರ್ ಮತ್ತು ಮಕ್ಕಳ ಮಧ್ಯದಲ್ಲಿ ಒಂದು ಡಿಸ್ಟೆನ್ಸ್ ಇರ್ತದೆ. ಧರ್ಮಗುರುಗಳು ಮತ್ತು ನೀವು ಅವ್ರ ಹತ್ರ ಮಾತನಾಡಲಿಕ್ಕೆ ಹೋಗುವಾಗ ಒಂದು ಡಿಸ್ಟೆನ್ಸ್ ಇರ್ತದೆ. ಕ್ರಿಶ್ಚಿಯಾನಿಟಿಯಲ್ಲಿ ಚರ್ಚಿನ ಫಾದರ್ಗಳು ಕೂತ್ಕೊಳ್ಳುವಾಗ ಅವರ ಧರ್ಮಗುರುಗಳಿಗೂ ವ್ಯತ್ಯಾಸ ಇರ್ತದೆ, ಮುಸ್ಲಿಂ ಧರ್ಮಗುರುಗಳಿಗೂ ವ್ಯತ್ಯಾಸ ಇರ್ತದೆ. ಗ್ರಂಥ ನೀವು ಅಮೃತಸರಿಗೆ ಹೋದರೆ ಅಲ್ಲಿನ ಒಂದು ನಿಮ್ಮ ಸಿಖ್ಖರಲ್ಲಿ ಒಂದು, ಅಂದರೆ ಅದು ಒಂದು ಮಡಿ ಅಂತ ಏನೊಂದು ಶಬ್ದ ಯೂಸ್ ಮಾಡಿದ್ದಾರೆ. ಇದು ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲದೆ ಮತ್ತೇನು? ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಮಡಿ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್. ಎರಡನೇದು ಶುದ್ಧತೆ.
ನಾವು ಹೇಳ್ತೇವೆ ಕೈಯನ್ನು ಸರಿಯಾಗಿ ತೊಳೆದುಕೊಳ್ಳಿ, ಎಲ್ಲ ಕಡೆಯಲ್ಲೂ ತೊಳೆದುಕೊಳ್ಳಿ ಕೈಯನ್ನು ಮತ್ತು ಕಾಲನ್ನು. ಇದೇನು ಇವತ್ತಿನದ್ದು ವಾಶ್ ಹ್ಯಾಂಡ್ಸ್, ಏನು ಈ ಕೆಮಿಕಲ್ಸ್ಗಳನ್ನೆಲ್ಲ ಉಪಯೋಗಿಸಿದ್ದೇವೆ. ನಾವೀಗ ತೀರ್ಥದಲ್ಲಿ ಪರಿಚಯ ಕರ್ಪೂರವನ್ನು ಉಪಯೋಗಿಸ್ತಾ ಇದ್ದೇವೆ, ಅರೋಮ್ಯಾಟಿಕ್ ಫ್ಯೂಮ್ಸನ್ನು ಹಾಕ್ತೇವೆ. ಇದರ ಅರ್ಥ ಏನು? ನೀವು ಬಳಸುವಂತಹ ಈ ಕೆಮಿಕಲ್ಗಳು ಸ್ಯಾನಿಟೈಸ್ ಜೊತೆಗೆ ಇರುವಂತಹ ಮೈಕ್ರೋ ಆರ್ಗನಿಮ್ಸ್ಗಳನ್ನು ನಿಮ್ಮ ಕೈಯಿಂದ ತೆಗಿತಾವೆ. ಮೂರನೇದು ನಾವು ಸ್ಟೀಮ್ ಅಂತ ಏನು ತಗೊಳ್ತೇವೆ, ನೀವು ನೋಡಿರ್ಬೋದು ಆರತಿ ಆಗಲಿ ಯಾವುದರಲ್ಲಿ ಆಗಲಿ ಈ ಹೊಗೆಗಳು ಅಥವಾ ಅದನ್ನು ಸೃಷ್ಟಿಯಾಗ್ತದೆ. ಇದು ಯಾವುದು ಮೂಢನಂಬಿಕೆಯಲ್ಲ ಅಥವಾ ಅಂಧಾನುಕರಣೆಯಲ್ಲ, ಇದೆಲ್ಲ ಈ ಒಂದು ಮುಗ್ಧತೆಯ ಪ್ರತೀಕಗಳು. ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಎಲ್ಲಿಯೋ ತಪ್ಪಿದ್ದೇವೆ, ಅದನ್ನು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತಪ್ಪಿದ್ದೇವೆ, ಕಂಟಿನ್ಯೂ ಮಾಡೋದ್ರಲ್ಲಿ ತಪ್ಪಿದ್ದೇವೆ. ಹಳ್ಳಿಯಲ್ಲಿ ಆತಂಕ ಏನಂತ ಹೇಳಿದ್ರೆ, ದೊಡ್ಡ ದೊಡ್ಡ ಕಂಟ್ರಿಗಳಂತಹ ಅಮೇರಿಕಾ ರಷ್ಯಾ ಜಪಾನ್ನವರಿಗೂ ಇದನ್ನು ಫೈಟ್ ಮಾಡಲಿಕ್ಕೆ ಆಗಲಿಲ್ಲ. ನೀವು ಆಲೋಚನೆ ಮಾಡಬೇಕು, ಚೈನಾದ ಪಕ್ಕದ ದೇಶ ತೈವಾನ್, ಅಲ್ಲಿ ಸಂಖ್ಯೆಗಳು ಬಹಳಷ್ಟು ಕಮ್ಮಿ. ಜಪಾನ್ನಲ್ಲಿ ನೋಡಿ, ಪ್ರತಿ ವರ್ಷದ ಒಂದು ಏಪ್ರಿಲ್ ಮೇ ಸಂದರ್ಭದಲ್ಲಿ ಒಂದು ಹೂ ಬ್ಲಾಸಮ್ ಆಗುವಾಗ ಅದರ ಪೋಲನ್ಸ್ ಎಲ್ಲ ಕಡೆಗೆ ಹರಡ್ತದೆ, ಅವರಿಗೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ. ನಾವು ಬೆಂಗಳೂರಿನಲ್ಲಿ ಹೇಗೆ ಪಾರ್ಥಿನಿಯಂ ಅಲರ್ಜಿ ಅಂತ ನಾವು ಹೇಳ್ತಾ ಇದ್ದೇವೆ, ಈಗ ಹಳ್ಳಿಗಾಡಿಗೂ ಬಂದಿದೆ ಅದು. ಆ ಅಲರ್ಜಿಗಳು ಏನಿದೆ ಅದಕ್ಕೆ ಅವರು ಇಡೀ ದಿವಸ ಮಾಸ್ಕ್ ಹಾಕ್ತಾ ಇದ್ರು. ನಾವು ಅದನ್ನು ಅಂಧಾನುಕರಣೆಯೂ ಮಾಡಲಿಲ್ಲ, ಆ ಫ್ಯಾಷನ್ಗಳನ್ನು ಅನುಕರಣೆ ಮಾಡಿಲ್ಲ. ನಮ್ಮ ಜನರ ಒಂದು ಆಲೋಚನೆ ಯಾವ ಕಡೆ ಓಡ್ತದೆ ಅಂದರೆ, ನಾವು ಮಾಸ್ಕಲ್ಲಿ ಸಹ ನಮ್ಮ ಡ್ರೆಸ್ಸಿಗೆ ಟ್ಯಾಲಿ ಆಗುವಂಥದ್ದು ಕಲರ್ಫುಲ್ ಮಾಸ್ಕ್ಗಳ ಬಗ್ಗೆ ಆಲೋಚನೆ ಮಾಡ್ತಿದ್ವಿ. ಅದರಿಂದಾಗಿ ಮುಗ್ಧತೆ ಎಲ್ಲೋ ನಮ್ಮ ಸೈನ್ಸ್ ಎಂಬ ಒಂದು ಹೆಸರಿನಿಂದ ಅಥವಾ ಫ್ಯಾಷನ್ ಎಂಬ ಹೆಸರಿನಿಂದ ನಾವು ದೂರ ಹೋಗಿದ್ದೇವೆ. ಅದರಿಂದ ನನಗೆ ಅನ್ನಿಸ್ತದೆ ಹಳ್ಳಿಗಳೇ ಭಾಳ ಸೇಫ್. ಆದ್ದರಿಂದ ನಮ್ಮ ಹಳ್ಳಿಗಳಲ್ಲಿರುವಂತಹ ಪ್ರಾಕ್ಟೀಸ್ಗಳು ಏನು, ಅಗ್ರಿಕಲ್ಚರ್, ಯಾರು ಒಬ್ಬ ನಿಮ್ಮ ಅಗ್ರಿಕಲ್ಚರಿಸ್ಟ್ ಮಗ ರೈತನ ಮಗ ರೈತ ಆಗ್ತಾ ಇಲ್ಲ. ನಿಮ್ಮ ಹಳ್ಳಿಯಲ್ಲಿ ಮಾಡುವಂಥ ಪ್ರಾಕ್ಟೀಸ್ನ ಜನರು ಅವರವರಿಗೆ ಬೇಕಾದ ಜೀವನ ಶೈಲಿಯ ಪ್ರಾಕ್ಟೀಸನ್ನು ಬಿಟ್ಟು ಪಟ್ಟಣಗಳಿಗೆ ಹೋಗಿದ್ದಾರೆ. ಅವರು ಈಗ ಲಾಕ್ಡೌನ್ ಆದ ಕೂಡಲೇ ಹಳ್ಳಿಗೆ ಬಂದಾಗ ಹಳ್ಳಿಗೂ ಇದು ಕೊರೋನಾ ಒಕ್ಕರಿಸ್ತದೆ. ಆದ್ದರಿಂದ ನನ್ನ ಆಸೆ ಏನಂತ ಹೇಳಿದರೆ, ಮರಳಿಗೂಡಿಗೆ ಅದನ್ನು ನಾವು ಆಲೋಚನೆ ಮಾಡಿದರೆ ಭಾರತ ಈ ರೋಗವನ್ನು ಖಂಡಿತ ಫೈಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ಇದು ನನ್ನ ಭರವಸೆ. ನಮ್ಮ ಆಚಾರ ವಿಚಾರಗಳು, ನಮ್ಮ ಧಾರ್ಮಿಕತೆ, ನಮ್ಮ ಮುಗ್ಧತೆ, ಇದು ನಮ್ಮ ಬಲ. ಮೆಡಿಸಿನ್ ನಮ್ಮ ಬಲ ಅಲ್ಲ, ಒಪ್ಕೊಳ್ತೇನೆ. ರೋಗ ಬಂದ ನಂತರ ಮೆಡಿಸಿನ್ಸ್ಗಳು ಬೇಕು, ಆದರೆ ಈ ನಮ್ಮ ಮುಗ್ಧತೆ ಹಾಗೂ ನಮ್ಮ ಆಚರಣೆಗಳು ಖಂಡಿತ ನಮ್ಮ ಹಳ್ಳಿಯ ಜನರು ಬಳಸಬೇಕು. ನೀವು ಮೊದಲು ಆಲೋಚನೆ ಮಾಡಿ, ಏನು ಎರಡು ಹೊತ್ತಿನ ಊಟ, ಅದು ಗಂಜಿ ಊಟ, ಬಹಳಷ್ಟು ಶ್ರಮದ ಕೆಲಸಗಳು, ಇಷ್ಟರಲ್ಲೇ ಅವರ ಜೀವನದಲ್ಲಿ ನಾವು ಯಾವ ರೋಗಗಳನ್ನು ಕೇಳಿರಲಿಲ್ಲ. ಏನು ಒಂದು ಶೀತ ಜ್ವರ ಅಷ್ಟೇ ಇದ್ದದ್ದು ನಮ್ಮ ಹಳ್ಳಿಗಳಲ್ಲಿ, ಮತ್ತು ಭಾರತದಲ್ಲಿ ಪ್ರಮುಖವಾಗಿದ್ದದ್ದೇ ಹಳ್ಳಿಗಳ ರಾಷ್ಟ್ರ. ಆದ್ದರಿಂದ ನನ್ನ ಒಂದು ನಂಬಿಕೆ ಅಥವಾ ಅನಿಸಿಕೆ, ನಿಮ್ಮ ಒಂದು ಮುಗ್ಧತೆಯ ಪ್ರಶ್ನೆ ಅಥವಾ ಒಂದು ಅಜ್ಞಾನದ ಪ್ರಶ್ನೆ, ಅವರಿಗೆ ಜ್ಞಾನ ನೀಡುವಂಥದ್ದು ಅವರನ್ನು ಎಚ್ಚರಿಸುವ ಮೂಲಕ ಮಾತ್ರ ವಿನಃ ದೊಡ್ಡ ದೊಡ್ಡ ಮಾತುಗಳಿಂದ ಅಲ್ಲ ಎಂಬುದು ನನ್ನ ಭಾವನೆ. ಸರಿಗ ನೇರವಾದ ಪ್ರಶ್ನೆಗೆ ಬರ್ತೇನೆ. ಈ ಸಾಮಾನ್ಯ ಜನರಿಗೆ ಈ ಪಲ್ಸ್ ಆಕ್ಸಿಮೀಟರನ್ನು ಯಾವ ರೀತಿ ಬಳಕೆ ಮಾಡುವುದು, ಬಟ್ ಅದರಿಂದ ಏನು ಉಪಯೋಗ, ಅದನ್ನು ಹೇಗೆ ನಾವು ಆಲೋಚನೆಯಲ್ಲಿ ನಮ್ಮ ಹಿಡಿತಕ್ಕೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಅದು ಯಾವ ರೀತಿ ಸರ್ ಅಂತ. ಆಕ್ಸಿಜನ್ ಕಮ್ಮಿ ಆದಾಗ ಮನುಷ್ಯ ಬ್ರೆತ್ಲೆಸ್ ಆಗ್ತಾನೆ. ನಮಗೇನು ಅಧಿಕಾರ ಇತ್ತು ನಮ್ಮ ವಾಯು ಮಾಲಿನ್ಯ ಮಾಡಲಿಕ್ಕೆ, ನಮಗೇನು ಅಧಿಕಾರ ಇತ್ತು ನಮ್ಮ ಜಲ ಮಾಲಿನ್ಯ ಮಾಡಲಿಕ್ಕೆ? ನಾವೇನು ಮಾಡಿದೆವು? ಕಾಂಕ್ರೀಟೀಕರಣದಿಂದಾಗಿ ಕಾಡುಗಳನ್ನು ನಾಶ ಮಾಡಿದೆವು. ಆಟೋಮೆಟಿಕ್ಕಾಗಿ ಆಕ್ಸಿಜನ್ ಡಿಪ್ಲೀಷನ್ ಆಯಿತು. ಎರಡನೇದು, ನದಿಗಳಿಗೆ ನಮ್ಮ ಕೆಮಿಕಲ್ಸನ್ನು ಬಿಟ್ಟೆವು, ಅಲ್ಲಿ ಇರುವಂತಹ ಆಕ್ಸಿಜನ್ಗಳು ಪ್ರಾಣಿ ಪಕ್ಷಿಗಳಿಗೆ ಕಮ್ಮಿ ಆಯಿತು. ಎಲ್ಲೋ ಒಂದು ಕಡೆಯಲ್ಲಿ ನಾವು ನೇಚರಿಗೆ ಆಕ್ಸಿಜನನ್ನು ಕಮ್ಮಿ ಮಾಡಿದಾಗ ನೇಚರ್ ನಮಗೆ ಆಕ್ಸಿಜನ್ ಕಮ್ಮಿ ಮಾಡಿ ಏನಾಗತ್ತೆ ನೋಡಿ ಅಂತ ತೋರಿಸಿದ ರೀತಿಯ ಆಯಿತು ಈ ವಿಚಾರ. ಇಲ್ಲಿ ಪ್ರತಿಯೊಬ್ಬರಿಗೂ ಈ ಪಲ್ಸ್ ಆಕ್ಸಿಮೀಟ್ರನ್ನು, ಪಲ್ಸ್ ಅಂದರೆ ನಮ್ಮ ಪಲ್ಸ್, ಪಿರಿಯಾಡಿಕಲಿ ಆಗುವಂತಹ ಪಲ್ಸ್, ಯಾವುದೇ ಪಿರಿಯಾಡಿಕಲಿ ಆಗೋದಕ್ಕೆ ಪಲ್ಸ್ ಹೇಳ್ತಾರೆ. ನಮ್ಮ ಸಿಂಪಲಾಗಿ ಪಲ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರೆ ನಮ್ಮ ರಕ್ತದ ಬಡಿತಗಳು. ಆ ಆಕ್ಸಿಜನ್ ನಮ್ಮ ದೇಹದಲ್ಲಿ ಹೊರಗೆ ಹೋಗುವುದು ಒಳಗೆ ಬರುವುದು ಒಂದು ರಿದಮಿಕ್ ಆ್ಯಕ್ಟಿವಿಟಿ. ನಮ್ಮ ದೇಹದ ರಕ್ತದಲ್ಲಿ ಎಷ್ಟು ಆಕ್ಸಿಜನ್ ಸ್ಯಾಚುರೇಷನ್ ಇದೆ, ಅಂದರೆ ಎಷ್ಟು ಆಕ್ಸಿಜನ್ ಇದೆ ಎಂಬುದನ್ನು ತೋರಿಸುವಂಥದ್ದು ಈ ಒಂದು ಪಲ್ಸ್ ಆಕ್ಸಿಮೀಟರ್ನ ಕೆಲಸ. ಈಗ ಏನು ಇದರಲ್ಲಿ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಪ್ರತಿಯೊಬ್ಬರು ಪಲ್ಸ್ ಆಕ್ಸಿಮೀಟರ್ ತಗೊಳ್ಬೇಕಾ, ಮನೆಯಲ್ಲಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಳ್ಬೇಕಾ, ಇದರ ಸಾಧ್ಯತೆ ಇದೆಯಾ ಇವತ್ತಿನ ದಿವಸಕ್ಕೆ ಅಂತ. ಯಾಕೆಂದರೆ ಕೆಲವರು ಈಗ ಹೇಳಲಿಕ್ಕೆ ಶುರು ಮಾಡಿದರೆ, ಸರ್ ಪಲ್ಸ್ ಆಕ್ಸಿಮೀಟರ್ ತುಂಬ ಚೀಪ್ ಇತ್ತು ಸರ್, ಈಗ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗಿದೆ ಅಂತ. ವಿಚಾರ ಏನು ಅಂತ ಹೇಳಿದ್ರೆ, ಮೊದಲು ಚೈನೀಸ್ ಪಲ್ಸ್ ಆಕ್ಸಿಮೀಟರ್ಗಳು ಬರ್ತಿತ್ತು, ಜನರಿಗೂ ಅದು ಎಷ್ಟು ಮಟ್ಟಿಗೆ ಡ್ಯೂರೇಬಲ್ ಅಂತ ಸಹ ನಮಗೆ ಡೌಟ್ ಬರ್ತಿತ್ತು. ಯಾಕೆಂತ ಹೇಳಿದ್ರೆ, ಟಿ ವಿಗಳಾಗಲಿ ಫ್ರಿಡ್ಜ್ಗಳಾಗಲಿ ಯಾವುದೇ ಒಂದು ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಲಿ, ಚೈನೀಸ್ ಐಟಮ್ ಬಂದಾಗ, ಮೇಡ್ ಇನ್ ಚೈನಾ ಬಂದರೆ ಅದು ಚೀಪು, ಮೇಡ್ ಇನ್ ಜಪಾನ್ ಅಥವಾ ಯು ಎಸ್ ಎ ಅಂತ ಬಂದರೆ ಕಾಸ್ಟ್ಲಿ ಅಂತ.
ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಳ್ಳೋ ಅವಶ್ಯಕತೆ ಇದೆಯಾ, ಇದು ಒಂದು ಪ್ರಶ್ನೆ. ಅಥವಾ ನಮ್ಮ ದೇಶದಲ್ಲಿ ಅದು ಸಾಧ್ಯತೆ ಇದೆಯಾ ಎಂಬುದನ್ನು ನಾವು ಆಲೋಚನೆ ಮಾಡಿ ನೋಡಿ. ಸಿಂಪಲ್ ಆಗಿ ನಿಮ್ಮ ಆಕ್ಸಿಜನ್ ಎಷ್ಟಿದೆ ಬಾಡಿಯಲ್ಲಿ ಅಂತ ಆಲೋಚನೆ ಮಾಡಲಿಕ್ಕೆ ನಾವೇನು ಮಾಡ್ತಿದ್ದೆವು. ಈಗ ಒಬ್ಬ ಹೃದಯದ ಕಾಯಿಲೆ ಇದೆ ಅಂತ ಹೇಳಲಿಕ್ಕೆ ಅವರಿಗೆ ಕೇಳುವಂಥ ಪ್ರಶ್ನೆಗಳು ತುಂಬ, ನಡೆದ್ರೆ ಸುಸ್ತಾಗ್ತದ, ಮೆಟ್ಲು ಹತ್ತಿದ್ರೆ ಸುಸ್ತಾಗ್ತದ, ಅದನ್ನೇ ನಾವು ಯಾವ ಥರ ಮಾಡಿದ್ರು, ಥ್ರೆಡ್ ಮಿಲ್ ಮೇಲೆ ಓಡಿಸಿ ಚೆಕ್ ಮಾಡಿದರು. ಆದರೆ ಮೊದಲು ಭಾಳ ಸುಸ್ತಾಗ್ತಾ ಇದೆ ಅಂತ ಹೇಳಿದರೆ ಏನೋ ಆರೋಗ್ಯದ ತೊಂದರೆ ಇದೆ ಅಂತ ಆಲೋಚನೆ ಮಾಡಿ ನಾವು ಅಲ್ಲೇ ಆಲೋಚನೆ ಮಾಡಬೇಕು. ನಮ್ಮಲ್ಲೇ ನಮ್ಮ ಪ್ರಶ್ನೆಗಳಿಗೆ ಪರಿಹಾರವಿದೆ. ಎರಡನೇದು ಆಕ್ಸಿಜನ್. ಅವನು ಸತತವಾಗಿ ಒಂದು 5-6 ನಿಮಿಷ ಫಾಸ್ಟ್ ನಡೆದಾಗ ಅವನಿಗೆ ದಮ್ ಕಟ್ಟಿದಾಗ ಆಗ್ತದೆ, ಬ್ರೆತ್ಲೆಸ್ನೆಸ್ ಆಗ್ತದ. ಇದು ಸಿಂಪ್ಲೆಸ್ಟ್ ಮೆಥಡ್ ಆಫ್ ಚೆಕ್ಕಿಂಗ್ ದ ಆಕ್ಸಿಜನ್ ಲೆವೆಲ್ ಇನ್ ದ ಬಾಡಿ. ಅವನಿಗೆ ಆ ಸಂದರ್ಭದಲ್ಲಿ ಅವನಿಗೆ ಎಲ್ಲಿಯಾದ್ರೂ ಬ್ರೆತ್ಲೆಸ್ ಆಯಿತು, ದಮ್ ಕಟ್ಟಿದಾಗ ಆಯಿತು ಅಂತ ಹೇಳಿದ್ರೆ ಅವನು ಇಮಿಡಿಯೇಟ್ಲಿ ವೈದ್ಯಕೀಯ ಅಸಿಸ್ಟೆನ್ಸನ್ನು ಪಡ್ಕೊಂಡು ಅವ್ನು ಚೆಕ್ ಮಾಡಬೇಕು ಅವನ ಪಲ್ಸ್. ಇನ್ನು ಪಲ್ಸ್ ಆಕ್ಸಿಮೀಟರ್ ಸಾಮಾನ್ಯವಾಗಿ ಮನೆಯಲ್ಲಿ ಪ್ರತಿಯೊಬ್ಬರು ಇವತ್ತಿನ ದಿವಸದಲ್ಲಿ ಮೊಬೈಲಲ್ಲೂ ಸಿಗ್ತಾ ಇದೆ, ಸ್ಮಾರ್ಟ್ ಫೋನ್ಸಲ್ಲೂ ಸಿಗ್ತಾ ಇದೆ, ಪ್ಲಸ್ ಸ್ಮಾರ್ಟ್ ವಾಚ್ಗಳಲ್ಲೂ ಸಿಗ್ತಾ ಇದೆ. ಪಲ್ಸ್ ಆಕ್ಸಿಮೀಟ್ರಲ್ಲಿ ಅವ್ರು ಆ್ಯಡ್ ಮಾಡಿದ್ದಾರೆ, ಇವತ್ತಿನ ದಿವಸಕ್ಕೆ ಅವೈಲೇಬಲ್ ಇದೆ, ಆನ್ಲೈನ್ ಅವೈಲೇಬಲ್ ಇದೆ. ಬಿಡಿ, ಅದು ಆ್ಯಕ್ಚುಲಿ ನಿಮ್ಮ ರೆಗ್ಯುಲರ್ ಪಲ್ಸ್ ಆಕ್ಸಿಮೀಟ್ರಿ ಕಂಪೇರ್ ಮಾಡಿದರೆ ಒಳ್ಳೆ ಕ್ವಾಲಿಟಿಯ ಪಲ್ಸ್ ಆಕ್ಸಿಮೀಟ್ರ್ ಸಾಧಾರಣ ಮಟ್ಟಿಗೆ 1,500 ಹಿಡಿದು 6,000-7,000 ಈಗ ಒಂದು ಪಲ್ಸ್ ಆಕ್ಸಿಮೀಟ್ರನ್ನು ಒಬ್ಬ ಚೆಕ್ ಮಾಡಬೇಕಾದ್ರೆ ಈಗ ಸಿಂಪಲ್ ಆಗಿ ಒಂದು ನಾವು ಆಸ್ಪತ್ರೆಗಳಲ್ಲಿ ಎಲ್ಲ ಯೂಸ್ ಮಾಡುವಂಥದ್ದು ಬ್ಲಡ್ಡಿನ ಮೂಲಕ ಸಹ ಮಾಡಲಿಕ್ಕಾಗ್ತದೆ, ಮತ್ತು ನಮ್ಮ ಇದರ ಮೂಲಕ ಇನ್ವೆಸಿವ್ ಮೆಥಡಲ್ಲಿ ನೋಡಲಿಕ್ಕೆ. ಇದು ನಾನ್ ಇನ್ವೆಸಿವ್ ಮೆಥಡ್. ಇದರಲ್ಲಿ ಏನಂತ ಹೇಳಿದರೆ ಪಲ್ಸ್ ಆಕ್ಸಿಮೀಟ್ರಲ್ಲಿ ಈ ಥರ ಬೇಸಿಕಲಿ ಇರ್ತದೆ. ಇದನ್ನು ನಾವು ಆನ್ ಮಾಡಿಕೊಂಡ ತಕ್ಷಣ ಇದರ ಏನು ರೀಡಿಂಗ್ಸ್ ಎಲ್ಲ ಕರೆಕ್ಟಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಆಮೇಲೆ ಇದರಲ್ಲಿ ಒಳಬದಿಯಲ್ಲಿ ಒಂದು ಸಣ್ಣ ಲೈಟ್ ಇದೆ, ಲೈಟ್ ಕಾಣಿಸ್ತಾ ಇರ್ತದೆ. ನೀವು ಅದನ್ನು ಜಸ್ಟ್ ಹೀಗೆ ಕ್ಲಿಪ್ಪಿನ ಹಾಗೆ ಓಪನ್ ಮಾಡಿಕೊಂಡು ನಿಮ್ಮ ಫಿಂಗರ್ ಅದರ ಆ ಲೈಟಿನ ಏರಿಯಾಕ್ಕೆ ಬಂದು ಅದನ್ನು ಆನ್ ಮಾಡಿದ ತಕ್ಷಣ ಅದು ಬೀಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಫಿಂಗರ್ ಇಂಥದ್ದೇ ಫಿಂಗರ್ ಹಾಕ್ಬೇಕಂತ ಏನಾದರೂ ಇದೆ? ಆ ಥರ ಏನಿಲ್ಲ, ಹೆಚ್ಚಾಗಿ ನಾವು ಮಧ್ಯ ಫಿಂಗರನ್ನು ಹೇಳ್ತೇವೆ. ಯಾವ ಫಿಂಗರ್ನಲ್ಲಿ ನೈಲ್ ಪಾಲಿಶನ್ನು ಹಾಕ್ಕೊಂಡಿರ್ತಾರೆ ಅಥವಾ ಉದ್ದವಾಗಿ ನೈಲ್ ಬೆಳೆಸಿರ್ತಾರೆ ಅದು ಕರೆಕ್ಟಾಗಿ ಆ ಪೊಸಿಷನ್ಗೆ ಹೋಗೋದಿಲ್ಲ. ಇದು ಬೀಪ್ ಹಾಕ್ಕೊಂಡು ಶುರುವಾಗಿ ಆಕ್ಸಿಜನ್ ಸ್ಯಾಚುರೇಷನ್ ತೋರಿಸ್ತದೆ. ಈಗ ಇದರಲ್ಲಿ 99 ಅಂದರೆ ಇದು ಆಕ್ಸಿಜನ್ ಸ್ಯಾಚುರೇಷನ್, ನಮ್ಮ ರಕ್ತದಲ್ಲಿ ಎಷ್ಟು ಆಕ್ಸಿಜನ್ ಇದೆ. ಇನ್ನೊಂದು 91 ನಿಮ್ಮ ಪಲ್ಸ್ ರೇಟ್ ಎಷ್ಟಿದೆ ಇದನ್ನು ತೋರಿಸ್ತದೆ. ಹೆಚ್ಚಾಗಿ ಎಲ್ಲ ಆಸ್ಪತ್ರೆಗಳು ಇದನ್ನು ನಾವು ಚೆಕ್ ಮಾಡ್ತೇವೆ. ಯಾಕೆಂತ ಹೇಳಿದರೆ ಮನುಷ್ಯನಿಗೆ ಏನೀಗ ನೀವು ಮಾತಾಡ್ತಿರಲ್ಲ, ಸಡನ್ಲಿ ಅವನಿಗೆ ನಿಮೋನಿಯಾ ಆಗ್ತದೆ, ಹೈಪಾಕ್ಸಿ ಆಗ್ತದೆ, ಅದನ್ನು ನೋಡುವಂತಹ ದೃಷ್ಟಿಯಲ್ಲಿ ನಾವು ಪಲ್ಸ್ ಆಕ್ಸಿಮೀಟರ್ ಹಾಕಿ ಚೆಕ್ ಮಾಡ್ತೇವೆ. ಎರಡನೇದು ಥರ್ಮಲ್ ಸ್ಕ್ಯಾನ್. ಟೆಂಪರೇಚರನ್ನು ನಾವು ಚೆಕ್ ಮಾಡುವಾಗ ಥರ್ಮಲ್ ಸ್ಕ್ಯಾನನ್ನು ಯೂಸ್ ಮಾಡ್ತೇವೆ. ಥರ್ಮಲ್ ಸ್ಕ್ಯಾನಲ್ಲಿ ಇನ್ಫ್ರಾರೆಡ್ ಥರ್ಮಲ್ ಸ್ಕ್ಯಾನ್ ಸಹ ಈಗ ಭಾಳಷ್ಟು ಅಂದರೆ ಚೀಪ್ ರೇಟಿಗೆ ಅವೈಲೇಬಲ್ ಇತ್ತು. ಚೈನಾದ ಒಂದು ಸಪ್ಲೈನ ನಾವು ಬ್ಲಾಕ್ ಮಾಡಿದಾಗ ನಮ್ಮ ಇಂಡಿಜಿನಸ್ ಇನ್ನು ಪಲ್ಸ್ ಆಕ್ಸಿಮೀಟರ್ ಆಗಲಿ ಥರ್ಮಲ್ ಸ್ಕ್ಯಾನ್ ಆಗಲಿ ಬಂದ ತಕ್ಷಣ ನಮ್ಮ ಇದು ಸ್ವಲ್ಪ ಸಿಂಪಲ್ ಆಗ್ಬೋದು ಲೈಫು. ಆದರೆ ಹಳ್ಳಿ ಹಳ್ಳಿಗಳಿಗೂ ನಾವು ಪಲ್ಸ್ ಆಕ್ಸಿಮೀಟ್ರ್ ಮತ್ತು ಇದನ್ನು ಮಾಡಿದರೆ ನನಗೆ ಎಲ್ಲಿಯೂ ಆತಂಕ ಆಗ್ತದೆ ಅಂತ ಹೇಳಿದ್ರೆ ಜನರು ಪ್ರತಿಯೊಬ್ಬರು ಮನೆಯಲ್ಲಿ ಚೆಕ್ ಮಾಡಿಕೊಂಡು ಇನ್ನೂ ಸಹ ನಮ್ಮ ಆಸ್ಪತ್ರೆಗೆ ರಶ್ ಆಗುವಂಥದ್ದು ಜಾಸ್ತಿ ಆಗ್ತದೆ. ಯಾಕೆಂದರೆ ವಿಪುಲವಾದ ಆಕ್ಸಿಜನ್ ಕಾಂಕ್ರೀಕರಣ ಇಲ್ಲ, ಕಾಂಕ್ರೀಟೀಕರಣ ಆಗಲಿಲ್ಲ, ಇನ್ನಷ್ಟು ಮರಗಿಡಗಳನ್ನು ಉಳಿಸ್ಕೊಂಡಿದ್ದೇವೆ. ಆದ್ದರಿಂದಾಗಿ ಆಕ್ಸಿಜನ್ ಡಿಪ್ಲೀಷನ್ ಅಲ್ಲಿ ಆಗಲಿಕ್ಕಿಲ್ಲ ಎಂಬುದು ನನ್ನ ನಂಬಿಕೆ. ಎರಡನೇದು ಜನರು ಈ ಒಂದು 6 ನಿಮಿಷಗಳ ಕಂಟಿನ್ಯೂಸ್ ಓಡಾಟದಲ್ಲಿ ಎಲ್ಲಿ ದಮ್ ಕಟ್ತದ ಅಂತ ನೋಡಿಕೊಳ್ಳುವಂಥದ್ದು. ಮತ್ತು ಆದಷ್ಟು ಮಟ್ಟಿಗೆ ಟೆಂಪರೇಚರ್ ಎ ಸಿಯನ್ನು ಬಳಸಲಿಕ್ಕೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ಸಹ 24-30 ಡಿಗ್ರಿಯ ಮೇಲೆ ಇಟ್ಟುಕೊಂಡು ಆದಷ್ಟು ಮಟ್ಟಿಗೆ ಕ್ಲೋಸ್ ರೂಮ್ನಲ್ಲಿ ಎ ಸಿಯನ್ನು ಬಳಸದೆ ಓಪನ್ ಆಗಿದ್ದುಕೊಂಡು ಓಪನ್ ಗಾಳಿಯಲ್ಲಿ ಇದ್ದುಕೊಂಡು ಜೀವನ ಮಾಡುವಂಥದ್ದು. ನಿಮ್ಮ ಪಲ್ಸ್ ಆಕ್ಸಿಮೀಟರನ್ನು ನಾವು ಉಪಯೋಗಿಸಿಕೊಳ್ಳೇಬೇಕಾ, ಪ್ರತಿ ಮನೆಯಲ್ಲಿ ಇರಲೇಬೇಕೆಂಬ ನಿಮ್ಮ ಕ್ವೆಶನಿಗೆ ನನ್ನ ಒಂದು ಚಿಂತನೆ. ಸರ್, ಹಾಗೆ ಮಾತಾಡ್ತಾ ಈ ಹೈಪೋಕ್ಸಿ ಅಂದರೆ ಏನು ಸರ್? ಇಲ್ಲೂ ಕೂಡ ಒಂಚೂರು ಗೊಂದಲ ಇದೆ. ಮತ್ತು ಈ ಹೈಪೋಕ್ಸಿಗೆ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗತ್ತೆ ಅಂತ? ಈಗ ಸಿಂಪಲ್ ಆಗಿ ಒಂದು ನಾನ್ ಟೆಕ್ನಿಕಲ್ ಆಗಿ ನಾವು ಆಲೋಚನೆ ಮಾಡಿದ್ದಾರೆ, ಸಾಮಾನ್ಯ ಮನುಷ್ಯನ ಭಾಷೆಯಲ್ಲಿ ಆಲೋಚನೆ ಮಾಡಿದ್ದಾರೆ. ನಮ್ಮಲ್ಲಿ ಹೇಳ್ತಾರೆ ಹೈಪರ್ ಅಂದರೆ ಏನು? ತುಂಬ ಎಕ್ಸೆಸಿವ್ ಮೇಲೆ ಹೈಪರ್. ಹೈಪೋ ಅಂದರೆ ಏನು? ಡೌನ್, ಕಮ್ಮಿ ಆಗಿರುವಂಥದ್ದು. ಅವನು ಹೈಪರ್ ಆ್ಯಕ್ಟಿವ್ ಆಗಿದ್ದಾನೆ, ಅವನು ಎಲ್ಲದರಲ್ಲಿಯೂ ಹೈಪರ್ ಇದ್ದಾನೆ. ಇನ್ನೊಂದು ಹೈಪೋ ಅಂತ ಹೇಳಿದ್ರೆ ಡಲ್ ಆಗಿದ್ದಾನೆ. ಈಗ ಹೈಪಾಕ್ಸಿಯ ಆಕ್ಸಿಜನ್ಗೆ ಸಂಬಂಧಪಟ್ಟದ್ದನ್ನು ಈಗ ಪಲ್ಸ್ ಆಕ್ಸಿಮೀಟರ್ ಅಂತ ಏನು ಹೇಳಿದ್ದೇವೆ ಅದೇ ರೀತಿಯಲ್ಲಿ ಹೈಪಾಕ್ಸಿಯ ಅಂತ ಹೇಳಿದರೆ ಅವನಿಗೆ ಆಕ್ಸಿಜನ್ ಏನು ಬಾಡಿಗೆ ಸಿಗ್ತಾ ಉಂಟು, ಇಷ್ಟು ಸಿಗಬೇಕು ಅಷ್ಟು ಸಿಕ್ಕುವುದಿಲ್ಲ. ಅವನ ದೇಹದ ಕೆಂಪು ರಕ್ತ ಕಣಗಳಲ್ಲಿ ಇರುವ ಹಿಮೋಗ್ಲೋಬಿನ್ ಅದು ರಕ್ತಕ್ಕೆ ಬೇಕಾದ ನಮ್ಮ ದೇಹದ ಎಲ್ಲ ಜಾಗಕ್ಕೆ ಬೇಕಾದ ಆಕ್ಸಿಜನನ್ನು ಕೊಡ್ತದೆ. ನಾವು ಒಂದು ಕಲ್ಪನೆ ಮಾಡಿಕೊಡೋ ಒಂದು ಮೀನನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರೆ ಒಂದು ಮೀನನ್ನು ನಾವು ನೀರಿನಿಂದ ತೆಗೆದು ಹೀಗೆ ಹೊರಗಿಟ್ಟ ತಕ್ಷಣ ಏನಾಗ್ತದೆ? ವಿಲವಿಲ ಒದ್ದಾಡ್ತದೆ. ಯಾಕೆ? ಅದಕ್ಕೆ ಆಕ್ಸಿಜನ್ ಸಿಕ್ಕದೆ, ಅಷ್ಟು ಸಣ್ಣ ಮೀನು ವಿಲವಿಲವನ್ನೇ ಒದ್ದಾಡ್ತದೆ. ನೀರಿನಲ್ಲಿಟ್ಟಾಗ ನೀರಿನಲ್ಲಿ ಇರುವಂತಹ ಆಕ್ಸಿಜನ್ನ ಅದು ಉಪಯೋಗಿಸ್ಕೊಂಡು ಅದು ಲೈಕ್ ಆಗಿರ್ತದೆ.
ನಮ್ಮ ಜೀವನವನ್ನು ನಾವು ನೋಡಿದರೆ ನಮ್ಮ ಒಂದು ಪ್ರತಿಯೊಂದು ಜೀವಕೋಶಗಳಿಗೆ ಇಂತಿಷ್ಟು ಆಕ್ಸಿಜನ್ ಬೇಕಂತ ಉಂಟು. ಯಾಕೆ? ನಮ್ಮ ದೇಹ ನಾರ್ಮಲ್ ಆಗಿ ಕೆಲಸ ಮಾಡಲಿಕ್ಕೋಸ್ಕರ, ಅಷ್ಟು ನಾರ್ಮಲ್ ಆಗಿ ಅದು ಕೆಲಸ ಮಾಡಲಿಕ್ಕೋಸ್ಕರ ಅಷ್ಟು ಆಕ್ಸಿಜನ್ ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೆ ಸಪ್ಲೈ ಆಗಬೇಕು. ಅದು ಸಪ್ಲೈ ಆಗದಿದ್ದಾಗ ನಮ್ಮ ಜೀವನದ ಜೀವಕೋಶಗಳು ಕೆಲಸ ಮಾಡಲಿಕ್ಕೆ ಸ್ಟಾಪ್ ಮಾಡುತ್ತವೆ ಅಥವಾ ನಿಧಾನವಾಗಿ ಸಾಯಲಿಕ್ಕೆ ಶುರುವಾಗುತ್ತೆ. ನಾವೇನು ಹೇಳ್ತೇವೆ, ಬ್ರೈನಿಗೆ ಆಕ್ಸಿಜನ್ 4 ನಿಮಿಷದವರೆಗೆ ಸಿಕ್ಕದಿದ್ದರೂ ಬ್ರೈನ್ ಡೆಡ್ ಆಗ್ತದೆ ಅಂತ. ಅದರ ಅರ್ಥ, ಮನುಷ್ಯ ಜೀವಕ್ಕೆ, ಇಷ್ಟು ದೊಡ್ಡ ಜೀವಕ್ಕೆ ರಕ್ತ ಸಂಚಾರ ಸಂಪೂರ್ಣವಾಗಿದ್ದು ರಕ್ತದ ಒಂದು ಕಣದಲ್ಲಿ ಆಕ್ಸಿಜನ್ ಸಪ್ಲೈ ಆಗುವುದು, ಆ ಒಂದು ರಕ್ತದ ಕಣದಲ್ಲಿ ಸಪ್ಲೈ ಆಗುವ ಆಕ್ಸಿಜನ್ ನಾವು ಶ್ವಾಸ ನಿಶ್ವಾಸದಿಂದ ತಗೊಂಡ ಆಕ್ಸಿಜನ್ ಲಂಗ್ಸಿನಿಂದ ರಕ್ತಕ್ಕೆ ಹೋಗಿ ಇಡೀ ದೇಹಕ್ಕೆ ಸಪ್ಲೈ ಆಗಿ ಅಲ್ಲಿರುವ ಕಲ್ಮಶಗಳನ್ನು ವಾಪಸ್ ತಂದು ಪುನಃ ರಕ್ತಕ್ಕೆ ನಮ್ಮ ಶ್ವಾಸಕೋಶದ ಮೂಲಕ ಬಿಟ್ಟರೆ ಅದು ಹೊರಗೆ ನಮ್ಮ ದೇಹದಿಂದ ಶ್ವಾಸದಿಂದ ಹೊರಗೋಗ್ತದೆ. ಅಂದರೆ ಉಚ್ಛ್ವಾಸ ನಿಶ್ವಾಸ ಅಂತ ಏನು ಹೇಳ್ತೇವೆ ನಾವು ಅದರಲ್ಲಿ. ನಾವೀಗ ಏನು ಯೋಗ ಅಥವಾ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಯಾಕೆ? ಪ್ರಾಣಾಯಾಮ ಅಂದರೆ ಪ್ರಾಣಸ್ಯ ಆಯಾಮ, ನಿಮ್ಮ ದೇಹಕ್ಕೆ ಬರುವಂತಹ ಒಂದು ಪ್ರಾಣವಾಯುವನ್ನು ಒಂದು ಡೈರೆಕ್ಷನಲ್ಲಿ ತಗೊಂಡು ಹೋಗುವಂಥದ್ದು. ನಮ್ಮ ಜೀವನ ಪ್ರಾಣ ಇರ್ತದೆ, ಪ್ರಾಣ ಹೋಗ್ತದೆ ಅಂದರೆ ಪ್ರಾಣವಾಯು ಅಂದರೆ ಈ ಆಕ್ಸಿಜನ್. ಇದು ಕಮ್ಮಿ ಆಗುವುದಕ್ಕೆ ಹೈಪೋಕ್ಸಿಯಾ ಅಂತ ಹೇಳ್ತಾರೆ. ಈ ಹೈಪೋಕ್ಸಿಯಾ ಅಂದರೆ ಅವನ ದೇಹಕ್ಕೆ ಬೇಕಾದಷ್ಟು ಆಕ್ಸಿಜನ್ ಸಿಗದೇ ಇದ್ದ ಕಾರಣ ಒಂದೊಂದೇ ರೀತಿಯಲ್ಲಿ. ಆದರೆ ಈ ಕೋವಿಡ್ ಎಂಬ ಒಂದು ರೋಗ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಅದು ಡೈರೆಕ್ಟ್ಲಿ ಅದನ್ನು ಮೊದಲು ನಾವು ಏರೋಸಾಲ್ಸ್ ಅಂತ ಕರಿತಿದ್ದೆ ಇನ್ಫೆಕ್ಷನ್, ಈಗ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳಿ ಕರಿತೇವೆ. ನಮ್ಮ ನನ್ನ ಮತ್ತು ನಿಮ್ಮ ಮಧ್ಯದಲ್ಲಿ ಈಗ ಯಾಕೆ ಆರಡಿಯನ್ನು ಇಟ್ಕೊಂಡಿದ್ದೇವೆ ಅಥವಾ ನಾವು ಯಾಕೆ ಜನರಿಂದ ದೂರ ಇರಬೇಕು, ಅದರ ಅರ್ಥ ಏನಂತ ಹೇಳಿದ್ರೆ, ಇದು ಎಂಜಿಲು ಅಥವಾ ನಮ್ಮ ದೇಹದಲ್ಲಿರುವ ಸೀಕ್ರೇಷನ್ಸ್ಗಳು ಎಸ್ಪೆಷಲಿ ನೇಸೋಫೆರೆಂಜಿಯಲ್ ಆ್ಯಂಡ್ ಓರಲ್, ಇದು ಹಾರತದೆ ಗಾಳಿಗೆ, ಹಾರಿದಾಗ ಇನ್ನೊಬ್ಬರಿಗೆ ಹೋಗುವಾಗ ಈ ವೈರಸ್ ನಿಮ್ಮ ದೇಹದೊಳಗೆ ಸೇರಿಕೊಂಡಾಗ ಅದು ನೇರವಾಗಿ ಶ್ವಾಸಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಉಲ್ಬಣ ಮಾಡುತ್ತದೆ. ಒಂದು ನಿಮೋನಿಯಾ ಅಥವಾ ನಿಮ್ಮ ಶ್ವಾಸಕೋಶದ ಒಂದು ಏನು ಆಲ್ವೇಲೆ ಅಂತಿದೆ ಅದನ್ನು ಶ್ರಿಂಕ್ ಮಾಡ್ತದೆ, ನಮಗೆ ಆಕ್ಸಿಜನ್ ಸಿಕ್ಕದ ಹಾಗೆ ಮಾಡ್ತದೆ. ಆಕ್ಸಿಜನ್ ಸಿಕ್ಕದೇ ಇರುವಂತಹ ಪರಿಸ್ಥಿತಿಗೆ ಹೈಪೋಕ್ಸಿಯಾ ಅಂತ ಕರಿತೇವೆ. ಡಿಪ್ಲೀಷನ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಹೈಪೋಕ್ಸಿಯಾ. ನನ್ನ ಹ್ಯಾಪಿ ಯಾಕೆ ಸೇರ್ತದೆ ಸರ್? ಹ್ಯಾಪಿ ಹೈಪೋಕ್ಸಿಯಾ ಯಾಕೆ ಅಂದರೆ, ಈಗ ಅಂದರೆ ಹ್ಯಾಪಿ ಎಂಬ ವರ್ಡ್ ನಾವು ಸಂತೋಷದಲ್ಲಿ ಇರುವಾಗ ಆಗುವಂಥದ್ದು ಕೇಳ್ತೇವೆ ನಾ, ಅದು ಎಲ್ಲಿಯೋ ಒಂದು ಮಿಸ್ನೋಮರ್ ಥರವೇ ಕಾಣಿಸ್ತದೆ. ಮಿಸ್ನೋಮರ್ ಅಂತ ಹೇಳಿದರೆ ಯಾರೋ ಒಬ್ಬ ಆಕ್ಸಿಜನ್ ಸಪ್ಲೈ ಕಮ್ಮಿ ಆದಾಗ ಎಲ್ಲಿ ಸಂತೋಷ ಪಡ್ತಾನೆ ಅಂತ. ಆದರೆ ಮನುಷ್ಯನ ಬಗ್ಗೆ ನೀವು ಆಲೋಚನೆ ಮಾಡಿದರೆ ಸಮ್ವೇರ್ ನನಗೆ ಆ ವರ್ಡು ಮನುಷ್ಯನಿಗೆ ಸೂಕ್ತ ಅಂತ ಕಾಣ್ತದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಮೀನನ್ನು ನೀರಿಂದ ತೆಗೆದು ಅದು ತಳಪಡಿಸುವಾಗ ನಾವು ಹ್ಯಾಪಿಯಾಗಿ ಆ ಮೀನನ್ನು ಕಟ್ ಮಾಡಿಕೊಂಡು ತಿಂತೇವೆ. ಸೊ ವಿ ಫೈಂಡ್ ಹ್ಯಾಪಿನೆಸ್ ಇನ್ ಆಕ್ಸಿಜನ್ ಡಿಪ್ಲೀಷನ್ ಆಫ್ ಲೋವರ್ ಆನಿಮಲ್ಸ್. ನೀವು ನೋಡಿರ್ಬೋದು ಕೆಲವು ಒಂದು ಗೂಡುಗಳಲ್ಲಿ ಪ್ರಾಣಿಗಳನ್ನು ನಾವು ತುಂಬಿಸಿಕೊಂಡು ಸಾಗಿಸುವಾಗ ನಿಮ್ಗೆ ಅನಿಸ್ಬೋದು ಅದಕ್ಕೆಷ್ಟು ಹೈಪೋಕ್ಸಿ ಆಗ್ಬೋದು. ಈ ಎಲ್ಲ ಪ್ರಾಣಿಗಳನ್ನು, ದನಗಳನ್ನು, ಕೋಳಿಗಳನ್ನು ಎಲ್ಲ ತುಂಬಿಸ್ಕೊಂಡು ಹೋಗ್ತೇವೆ, ಅವುಗಳಿಗೆ ಎಷ್ಟು ಹೈಪೋಕ್ಸಿ ಆಗ್ಬೋದು. ಮನುಷ್ಯ ಸಂತೋಷ ಪಡ್ತಾನೆ, ಎಲ್ಲಿಯೋ ಒಂದು ಆ ಒಂದು ಹ್ಯಾಪಿ ಹೈಪೋಕ್ಸಿ ಅಂತ ಅಲ್ಲಿ ಬಂದರು. ಆದರೆ ಹ್ಯಾಪಿ ಹೈಪೋಕ್ಸಿಯಕ್ಕೆ ಇನ್ನೊಂದು ಹೆಸರು ಸೈಲೆಂಟ್ ಹೈಪೋಕ್ಸಿ ಅಂತ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಮನುಷ್ಯನ ದೇಹದಲ್ಲಿ ಸಡನ್ನ ಆಕ್ಸಿಜನ್ ಡಿಪ್ಲೀಷನ್ ಆಗ್ತದೆ. ಅವನಿಗೆ ನಿಮೋನಿಯಾದ ಯಾವುದೇ ಸೈನ್ಯಗಳು ಇರೋದಿಲ್ಲ. ರೆಗ್ಯುಲರ್ ನಿಮೋನಿಯಾ ಆದರೆ ಏನಾಗ್ತದೆ, ಅವನ ಲಂಗ್ಸ್ನಲ್ಲಿ ದ್ರವಗಳು ತುಂಬುದು ಅಥವಾ ಪಸ್ ತುಂಬುದರಿಂದಾಗಿ ಅವನ ಆಕ್ಸಿಜನ್ ಬಾಡಿಗೆ ಬರುವಂಥದ್ದು ಅಥವಾ ಒಂದು ಯಾವುದೇ ಒಂದು ಆಕ್ಸಿಜನ್ ತಗೊಳ್ಳುವಂಥದ್ದು ಇರ್ತದೆ. ಆ ಒಂದು ಅಂಗಾಂಗ ಶ್ವಾಸಕೋಶ ಕೆಲಸ ಕರೆಕ್ಟ್ ಮಾಡೋದ್ರಿಂದಾಗಿ ಅವನಿಗೆ ಆಕ್ಸಿಜನ್ ಡಿಪ್ಲೀಷನ್ ಆಗ್ತದೆ. ಅವನು ಕಷ್ಟಪಡ್ತಾನೆ, ಆಗ ಅವರದ್ದು ಪಲ್ಸ್ ಆಕ್ಸಿಮೀಟ್ರಲ್ಲಿ ನೋಡುವಾಗ ಆಕ್ಸಿಜನ್ ಡೌನ್ 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 ಆಗ್ತಾ ಬರ್ತದೆ. ಸಾಧಾರಣ ಮಟ್ಟಿಗೆ 94 ಅಂತ ಹೇಳ್ತಿದ್ರು, 98ಕ್ಕಿಂತ ಡೌನ್ ಮಾಡಿದರೆ ನೀವು ಗ್ರ್ಯಾಜುವಲಿ ಡೌನ್ ಆಗ್ತಾ ಇದ್ದರೆ ಟೆನ್ಷನ್ ಮಾಡಬೇಕು. ಆದರೆ ಈ ಹ್ಯಾಪಿ ಹೈಪೋಕ್ಸಿಯಾದಲ್ಲಿ ಸಡನ್ನ ಆಕ್ಸಿಜನ್ ಲಾಸ್ ಆಗ್ತದೆ. ವಿಜ್ಞಾನ ಏನು ಹೇಳ್ತದೆ ಅಂದರೆ, ಹ್ಯಾಪಿ ಹೈಪೋಕ್ಸಿಯಾದಲ್ಲಿ ರೆಗ್ಯುಲರ್ ನಿಮೋನಿಯಾದಿಂದ ಹೇಗೆ ಆಕ್ಸಿಜನ್ ಕಮ್ಮಿ ಆಗ್ತದೆ ಆ ರೀತಿಯಲ್ಲಿ ಆಗ್ತಾ ಇಲ್ಲ. ಯಾವ ರೀತಿಯಲ್ಲಿ ಆಗ್ತಾ ಉಂಟಂತ ಹೇಳಿದ್ರೆ, ಈ ವೈರಸ್ಸು ನಮ್ಮ ಶ್ವಾಸಕೋಶವನ್ನು ಪ್ರವೇಶ ಮಾಡಿದ ನಂತರ ಡೈರೆಕ್ಟ್ ಆಲ್ವೇಲೆ ಕೊಲ್ಯಾಪ್ಸ್ ಆಗುವಾಗ ಮಾಡ್ತದೆ. ಆಗ ಅವನ ಆಕ್ಸಿಜನ್ ಸಡನ್ನ ಡಿಪ್ಲೀಷನ್ ಆಗ್ತದೆ. ಅದಕ್ಕೆ ಹ್ಯಾಪಿ ಹೈಪೋಕ್ಸಿಯಕ್ಕಿಂತ ಸಹ ಬೆಟರ್ ಶಬ್ದ ಸೈಲೆಂಟ್ ಹೈಪೋಕ್ಸಿಯಾ. ಆದರೆ ಅದನ್ನು ಕೇಳುವಾಗ ಏನೋ ಒಂಥರದ ಆತಂಕ ಆಗ್ತದೆ. ಹೇಗೆ? ಹ್ಯಾಪಿಯಾಗಿರುವಾಗ ಸಡನ್ನ ಅವನು ಬಿದ್ದು ಕೊಲ್ಯಾಪ್ಸ್ ಆಗಿ ಹೋದ, ಅದು ವೈದ್ಯಕೀಯ ಜಗತ್ತಿಗೂ ಇನ್ವೇಸಿವ್ ರೀತಿಯಲ್ಲಿ ಅವನನ್ನು ಬದುಕಿಸಬೇಕಾಗ್ತದೆ. ಆಮೇಲೆ ಡೈರೆಕ್ಟ್ ವೆಂಟಿಲೇಟರ್ಗೆ ತಗೊಂಡು ಹೋಗಬೇಕಾಗ್ತದೆ. ಸಡನ್ನ ಇಟ್ ಡ್ರಾಪ್ಸ್ ಅಪ್ ಟಿಲ್ ಇವನ್ 50. ಇದನ್ನು ಹ್ಯಾಪಿ ಹೈಪೋಕ್ಸಿಯಾ ಅಂತ ಹೇಳ್ತಾರೆ.